ಏನ್ ಭಾವ? ಏನ್ ಭಾವ ಮೈದ, ಅಷ್ಟೊತ್ತಿನಿಂದ ಬಹಳ ಯೋಚನೆ ಮಾಡ್ತಾ ಇದ್ದೀಯಾ? ಇನ್ನೇನಯ್ಯ ಮಾಡೋದು, ಕೇರಿ ಮೂಲೆಯಲ್ಲಿ ಒಂದು ಟೀ ಅಂಗಡಿ, ಅದರಲ್ಲಿ ಕೆಲವು ಬೆಂಚುಗಳು, ಅದ್ರ ಮೇಲೆ ನಾಲ್ಕು ಜನ ಸೋಂಬೇರಿಗಳು ಕೂತ್ಕೊಂಡು ಕೆಲ್ಸಕ್ಕೆ ಬಾರದ ಮಾತಾಡಿ ಆಡಿ ನಮ್ಮ ದೇಶನ ಕೆಡಿಸಿ ಕುಳಿಗೆಡಿಸ್ತಾರಯ್ಯ. ಇದನ್ನೆಲ್ಲ ನೋಡ್ತಾ ಕೂತ್ಕೊಂಡ್ರಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ. ಅದಕ್ಕೇನ್ ಮಾಡ್ತೀರಿ ಭಾವ? ತಕ್ಷಣ ಹೊಸದಾಗೊಂದು ಪಕ್ಷ ಕಟ್ತೀನಿ. ಏನ್ರಪ್ಪ, ಒಬ್ಬೊಬ್ರು ಒಂದೊಂದು ಪಕ್ಷ ಕಟ್ತಾ ಇದ್ರೆ ಓಟ್ ಹಾಕೋರ್ ಯಾರು? ಒಂದಿಬ್ಬರ್ನಾರು ಬಿಡ್ರಯ್ಯ. ಅಲ್ಲಯ್ಯ, ಹೊಸ ಪಕ್ಷ ಕಟ್ಟಿ ಕ್ರಾಂತಿ ಮಾಡಕ್ಕೆ ಬಿಡಲ್ಲ ಅಂತೀರಲ್ಲಯ್ಯ. ಹುಟ್ಟೋದಕ್ಕೆ ಮುಂಚೆನೆ ಅದನ್ನ ಮಟ್ಟ ಹಾಕಿ ಮಣ್ಣಲ್ಲಿ ಹೂದ್ ಹಾಕಕ್ ನೋಡ್ತೀರಲ್ಲಯ್ಯ. ನಿಮ್ಮಂಥವ್ರು ನಂಬ್ಕೊಂಡು ನಾವು ಎಲೆಕ್ಷನ್ ನಿಂತ್ಕೊತೀವಲ್ಲ, ಅದು ನಮ್ಮ ಭ್ರಾಂತಿ. ನಿಮ್ ಮಾತಿಗೆ ಬತ್ತೈತೆ ವಾಂತಿ. ಶಾಂತಿ ಶಾಂತಿ. ಸರಪಳಿ ಏನ್ರಯ್ಯ, 100 ರೂಪೀಸ್ಗೆ ಚೇಂಜ್ ಇಟ್ಟಿದ್ದೀರಾ? ನಮ್ಮ ಹತ್ರ ಇರೋದು ಬರೀ 50 ಪೈಸಾ ಚಿಲ್ರೆ. ಅಲ್ರಯ್ಯ, ಚಿಲ್ರೆ ಕಾಸು ಇಟ್ಕೊಂಡೇ ನೀವು ಇಷ್ಟೊಂದು ಜೋರು ಮಾಡ್ತಾ ಇದ್ದೀರಲ್ಲ. ಇನ್ನು ನಮ್ಮ ಹಾಗೆ ಬಂಧ ಇಟ್ಕೊಂಡಿದ್ದಿದ್ರೆ ಬೆಂಗಳೂರು ಬಂದು ಭಾರತ್ ಬಂದ್ ಅಂತ ಹೇಳಿ ನಿಮ್ ಬಂಧ ಎಲ್ಲ ತೋರಿಸಿ ಆರಿಸಿ ಅಲ್ಲಾಡಿಸ್ಬಿಡ್ತಿದ್ರಲ್ಲಯ್ಯ. ಯಾರಯ್ಯ ಅದು ಅಲ್ಲಾಡಿಸ್ತಿರೋದು ದೇಶಾನ? ಇನ್ನೇನ್ ಮಾಡೋದು ಸರ್, ಕೇರಿ ಮೂಲೆಯಲ್ಲಿ ಒಂದು ಟೀ ಅಂಗಡಿ, ಅದರಲ್ಲಿ ಹಲವಾರು ಬೆಂಚುಗಳು, ಅದ್ರ ಮೇಲೆ 4 ಜನ ಸೋಂಬೇರಿಗಳು ಕೂತ್ಕೊಂಡು ಕೆಲ್ಸಕ್ಕೆ ಬಾರದ ಮಾತ ಆಡಿ ಆಡಿ ನಮ್ಮ ದೇಶನ ಕೆಡಿಸಿ ಕುಲಿಗೆಡಿಸ್ತಾ ಇದ್ದಾರೆ. ಈ ಸಂಭಾಷಣೆನ ನಾನು ಎಲ್ಲೋ ಕೇಳಿದೀನಲ್ಲ. ನಾನೇ ಹೇಳಿದ್ದಲ್ವಾ? ಈಗ ನಾವೇನ್ ಮಾಡ್ಬೇಕಯ್ಯ? ಸರ್, ನಾನೊಂದು ಹೊಸ ಪಕ್ಷ ಕಟ್ತಿದ್ದೀನಿ, ಅದಕ್ಕೆ ಚಂದ ಉಸಿರು ಬಂದಿದ್ದೀನಿ. ನಿಮ್ಗೆ ತೋಚಿದ್ದು ಈ ಡಬ್ಬು ತೂ ತೊಳೆದು ಹಾಕಿ. ಡಬ್ಬ ಒಂದ್ ಕೆಲಸ ಮಾಡು. ಏನ್ ಸರ್? ಅಗೋ, ಅಲ್ಲಿ ಕೂತಿದಾನಲ್ಲ ರಸ್ತೆ ರಾಜ, ಅವನ ಹತ್ರ ಹೋಗಿ ನಾನೇ ನಿಮ್ಮಪ್ಪ ಕಣೋ ಮಗನೇ ಅಂತ ಒತ್ತಿ 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 3 ಸಲ ಹೇಳು. ನೀನು ಸಾಕು 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 ಅಂತ ಹೇಳೋರ್ಗು ಕೊಡ್ತಾನೆ ಇರ್ತಾನೆ. 3 ಸಲ ಏನ್ ಸರ್ ದುಡ್ಡು ಕೊಡ್ತಾನೆ ಅನ್ನೋದಾದ್ರೆ 300 ಸಲ ಬೇಕಾದ್ರು ಹೇಳ್ತೀರಿ. ಮಗನೇ ಮಗನೇ, ನಾನೇ ಕಣ ನಿಮ್ಮಪ್ಪ, ನಾನೇ ಅಪ್ಪ ನಿಮ್ಮಪ್ಪ. ಇನ್ನೊಂದಪ್ಪ ಹೇಳು. ನಾನೇ ಅಪ್ಪ ನಿಮ್ಮಪ್ಪ. ಇನ್ನೊಂದಪ್ಪ, ನಿನ್ನ 9 ತಿಂಗಳು ಹೊತ್ತು ಹೆತ್ತಲಲ್ಲ ನಿಮ್ಮಮ್ಮ, ಅವಳ ಗಂಡ ಅಪ್ಪ. ಇನ್ನೊಂದಪ್ಪ, ನನ್ನ ಮುಕ್ಕಿನ ಮಗನ, ಬಾಯಿ ತುಂಬ ಅಪ್ಪ ಅಂತ ಕರೆದು ಮಾತಾಡುವ ಮಗನೇ. ಹೇಳಿದ್ರೆ ನೀ ಕೈ ತುಂಬ ದುಡ್ಡು ಕೊಡ್ತೀಯ ಅಂತ ಅಟ್ಟಿ ಅಂಗಡಿಲಿ ಕೂತಿಯಾರಲ್ಲ ಅವ್ರು ಹೇಳಿದ್ರಲ್ಲ.